ಹೊಸದುರ್ಗ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೈ ತಪ್ಪಿದಂತ ಹಿನ್ನೆಲೆ ಕಾರ್ಯಕರ್ತರ ಸಭೆಯನ್ನ ನಡೆಸಿದ್ದಾರೆ ಬಿಜೆಪಿ ಶಾಸಕ ಗೂಳಿಹಟ್ಟಿ ಶೇಖರ್. ನಿನ್ನೆ ರಾತ್ರಿಯಷ್ಟೇ ಬಿಜೆಪಿಯ ಮೊದಲ ಪಟ್ಟಿ ರಿಲೀಸ್ ಆಯಿತು. ಮೊದಲ ಪಟ್ಟಿ ರಿಲೀಸ್ ಆಗ್ತಿದ್ದ ಹಾಗೆ ಒಂದಷ್ಟು ಬಂಡಾಯದ ಬಿಸಿ ತಟ್ತಾ ಇದೆ ಹೈಕಮಾಂಡ್ಗೆ. ಒಂದಷ್ಟು ಮಂದಿ ಬಂಡಾಯ ಎದ್ದಿದ್ದಾರೆ. ಗೂಳಿಹಟ್ಟಿ ಬದಲಿಗೆ ಲಿಂಗಮೂರ್ತಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹಾಗಾಗಿ ಗೂಳಿಹಟ್ಟಿ ಶೇಖರ್ ಇವತ್ತು ಕಾರ್ಯಕರ್ತರ ಜೊತೆ ಸಭೆಯನ್ನ ನಡೆಸಿದ್ರು. ಲಿಂಗಮೂರ್ತಿಗೆ ಟಿಕೆಟ್ ಅನ್ನು ನೀಡಿರೋದಕ್ಕೆ ಗೂಳಿಹಟ್ಟಿ ಶೇಖರ್ ಅಸಮಾಧಾನಿತರಾಗಿದ್ದಾರೆ. ಕಣಿವೆ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಹೊಸದುರ್ಗ ಕ್ಷೇತ್ರದ ವಿವಿಧ ಹಳ್ಳಿಗಳ ಬೆಂಬಲಿಗರು ಭಾಗಿಯಾಗಿದ್ರು. ಮುಂದಿನ ರಾಜಕೀಯ ನಡೆಯ ಕುರಿತು ಬೆಂಬಲಿಗರೊಂದಿಗೆ ಚರ್ಚೆಯನ್ನ ನಡೆಸಿದ್ರು ಗೂಳಿಹಟ್ಟಿ. ಸಭೆ ಬಳಿಕ ಮುಂದಿನ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಗೂಳಿಹಟ್ಟಿ ಶೇಖರ್. ಹೊಸದುರ್ಗ ಕ್ಷೇತ್ರದ ಬಿಜೆಪಿ ಟಿಕೆಟ್ ಮಿಸ್ ಆದಂತ ಹಿನ್ನೆಲೆ ಇವತ್ತು ಕಣಿವೆ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ತಮ್ಮ ಬೆಂಬಲಿಗರ ಜೊತೆ ಸಭೆಯನ್ನ ನಡೆಸಿದರು. ಕಾರ್ಯಕರ್ತರಿಗೋಸ್ಕರ ನಾವು ಪ್ರಾಣ ಕೂಡ ಸಿದ್ಧ ಇರ್ತೀವಿ ಅಂತೇಳಿ ಅದನ್ನು ಮಾಡ್ಕೊಡ್ತೀವಿ. ಕಾರ್ಯಕರ್ತರಿಗೋಸ್ಕರ ಮಂತ್ರಿ ಇದ್ದಾಗ ನಮ್ಮ ಗಲಾಟೆ ಮಾಡಿಸ್ಬಿಟ್ರು. ಸಬ್ ಇನ್ಸ್ಪೆಕ್ಟರ್ ಕೂಡ ಯಾಕೆ ನನ್ನ ವಿರೋಧ ಮಾಡ್ತಾರೆ ಗೊತ್ತೇನೆ. ಮಂತ್ರಿ ಆಗ್ಬಿಟ್ಟೆ ನಾನು ಇವ್ರಿಗೆ ಯಡಿಯೂರಪ್ಪ ಸಾಹೇಬ್ರಿಗೆ ಮೊದಲೇ ಕೈ ಎತ್ತಿದ್ದೇನೆ. ಅದಕ್ಕೆ ನನ್ನ ಗಾಂಚಲಿ ಜಾಸ್ತಿ. ನನಗೆ ಯಾಕೆ ಗೊತ್ತಾ, ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಮಾಡಿದ್ದು ನಾನ್ರಿ. ನಾವು ನಿನ್ನೊಟ್ಟಿಗೆ ಇದ್ದೀನಿ, ಯಾವಾಗಲೂ ಇರ್ತೀನಿ, ಸಾಯವಾಗಲೂ ಇರ್ತೀನಿ. ನಿಮ್ಮ ಕಾರ್ಯಕರ್ತರಿಗೋಸ್ಕರ ನಾವು ಪ್ರಾಣ ಕೂಡ ಸಿದ್ಧ ಇರ್ತೀವಿ ಅಂತೇಳಿ ಅದನ್ನು ಮಾಡ್ಕೊಡ್ತೀವಿ. ಕಾರ್ಯಕರ್ತರಿಗೋಸ್ಕರ